ಇನ್ನು ನಾನು ಕಾಂಗ್ರೆಸ್ ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಟ್ಟಿಲ್ಲ, ಇನ್ನು ಕಾಂಗ್ರೆಸ್ಸಲ್ಲೇ ಇದ್ದೀನಿ, ಇನ್ನು ಅದಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಸರ್. ದೇವ್ರಿಗೆ ಗೊತ್ತು ಸರ್, ನಮ್ಮ ಪ್ರಯತ್ನ ನಾವು ಮಾಡ್ತೀರಿ. ಈಗ 12 ಗಂಟೆಗೆ 12:30 ಒಂದು ನಾಮಿನೇಷನ್ ಮಾಡೋಣ ಇಂಡಿಪೆಂಡೆಂಟ್ ಆಗಿ ಅಂತ ಒಂದು ತೀರ್ಮಾನ ನಮ್ಮ ಕ್ಷೇತ್ರದ ಜನ ಕೇಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡ್ತಾ ಇದ್ದೀವಿ. ಈ ಸತಿ ನಮಗೆ ಲಾಸ್ಟ್ ಟೈಮ್ 81,626 ಓಟಿಂದ ಗೆಲ್ಲಿಸಿದ್ದಾರೆ ಜನ, ಲೀಡ್ ಕೊಟ್ಟು ಇನ್ನೂ 10,000 ಎಕ್ಸ್ಟ್ರಾನೇ ಗೆಲ್ತೀನಿ ಅಂತ ಒಂದು ವಿಶ್ವಾಸ ನನಗೆ. ಈಗ ಪಕ್ಷಾಂತರವಾಗಿ ಪಕ್ಷ ಇಂಡಿಪೆಂಡೆಂಟ್ ನಾಮಿನೇಷನ್ ಮಾಡ್ತೀನಿ, ಹಾಗೂ ನಮ್ಮ ಪಕ್ಷ ನಮ್ಮ ಕ್ಷೇತ್ರದ ಲೀಡರ್ಸು ಮತ ಬಂದವರು ಏನು ಹೇಳ್ತಾರೋ ಅದ್ರ ಬಗ್ಗೆ ನಾನು ತೀರ್ಮಾನ ತಗೊತೀನಿ. ಅದು ನಿಮ್ಗೆ ವಿಶ್ವಾಸ ಇದೆಯಾ ಅಂತ ಇದೆಯಾ ಸರ್? ನನಗೇನೂ ಇಲ್ಲ, ನೋಡೋಣ ದೇವ್ರ ಮೇಲೆ ಆಶೀರ್ವಾದ ಭಾರ ಹಾಕೋಣ ಅಷ್ಟೇ ಸರ್. ಕಾಂಗ್ರೆಸ್ ಅಭ್ಯರ್ಥಿ ಹೊರತುಪಡಿಸಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಈ ಕ್ಷೇತ್ರದಲ್ಲಿ ಗೆಲ್ಲಲು ಸಾಧ್ಯ? ಖಂಡಿತ ಗೆದ್ದೀನಿ, ಯಾಕಂದ್ರೆ 2013 ನಾನು ಗೆದ್ದು ಬಂದವನು ಜೆ ಡಿ ಎಸ್ ಇಂದ. ಈಗ 2018 ಅತಿ ಹೆಚ್ಚು ಮತ ಪಡೆದನು, ಖಂಡಿತ ನನಗೆ ವಿಶ್ವಾಸ ಇದೆ. ನಮ್ಮ ಕ್ಷೇತ್ರದ ಜನ ನನ್ನ ಕೈ ಹಿಡಿತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಅಲ್ಲ, ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇಲ್ಲಿ ಅಲ್ಪಸಂಖ್ಯಾತರ ಮತಗಳು, ಪರಿಶಿಷ್ಟ ಜಾತಿ ವರ್ಗದ ಮತಗಳು ಜಾಸ್ತಿ ಇರುವಂಥದ್ದು, ಅವರೆಲ್ಲ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಅಂಥದ್ರಲ್ಲಿ ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಪಕ್ಷೇತರರಾದರೆ ಆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ನಿಮ್ಮ ಕಡೆ ಬರೋಕ್ಕೆ ಎಷ್ಟು ಸಾಧ್ಯತೆ ಇದೆ ಅಂತ? 100ಕ್ಕೆ 100 ನನ್ನ ಪಕ್ಷದ ಜೊತೆ ನಿಂತ್ಕೊಂತಾರೆ. ನಮ್ಮ ಕ್ಷೇತ್ರದವರು ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಸಿಖ್ ಜೈನ್ ಎಲ್ಲರೂ ನನ್ನ ಜೊತೆ ನಿಂತ್ಕೊಂತಾರೆ ಅಂತ ನನಗೆ ವಿಶ್ವಾಸ ಇದೆ. ಖಂಡಿತ ನಾನು ಗೆದ್ದು ಬರ್ತೀನಿ. ಪಕ್ಷೇತರರಾಗಿ ಸ್ಪರ್ಧೆ ಮಾಡಬೇಕು ಅಂತ ಈಗಿನ ತೀರ್ಮಾನ ನಿಮ್ಮದು? ನಮ್ಮ ಕ್ಷೇತ್ರದ ಜನತೆ ತೀರ್ಮಾನ ಪಕ್ಷೇತರ ಸ್ಪರ್ಧೆ. ಅದೇ ಯಾವ ಪಕ್ಷಕ್ಕೆ ಹೋಗುವಂತ ಸಾಧ್ಯತೆ ಇಲ್ಲ ಸರ್? ಸದ್ಯಕ್ಕ ನಮ್ಮ ಕ್ಷೇತ್ರದವ್ರು ಏನು ತೀರ್ಮಾನ ಮಾಡ್ತಾರೆ ಅದೇನಪ್ಪ? ಟಿಕೆಟ್ ಮಿಸ್ ಮಾಡಿದ್ದೆ ಅದು ಎಲ್ಲ ಹಿರಿಯ ನಾಯಕರು ಸೇರಿ ನಮ್ಮ ಕೆಲವರು ಮೌಲಾನಗಳು ಅಕ್ಕಪಕ್ಕ ಕ್ಷೇತ್ರದವರು ಹೇಳಿದ್ರು ಅಂತ ಹೇಳಿ ಅವ್ರು ಮಾತು ಹೇಳ್ತಾರೆ. ಬಟ್ ನಮ್ಗೆ ಅರಬಿ ಕಾಲೇಜ್ ಗುರುಗಳು, ಹಿರಿಯ ಗುರುಗಳು, ಕರ್ನಾಟಕ ರಾಜ್ಯದ ಹಿರಿಯ ಗುರುಗಳು, ಮುಸಲ್ಮಾನ್ ಗುರುಗಳು ಬಂದು ನಮ್ಮ ಮನೆ ಸುಟ್ಟಾಗ ಅವರೇ ನಿಂತ್ಕೊಂಡು ನಾನೇ ಕಟ್ಕೊಡ್ತೀನಿ ಅಂತ ಹೇಳಿದ್ರು ಪಾಪ. ಅಂಥವ್ರು ನಮ್ಮ ಜೊತೆಲಿ ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಕೊಡಬೇಕು, ಅವ್ರಿಗೆ ಅನ್ಯಾಯ ಆಗಿದೆ ಅಂತಲೇ ಅವ್ರು ಹೇಳ್ತಾ ಇದ್ದರು. ಸರ್, ಯಾವುದಾದ್ರು ಧಾರ್ಮಿಕ ಮುಖಂಡರು ಕ್ಷಮೆ ಕೇಳಿ ಅವಾಗ ಟಿಕೆಟ್ ಕೊಡ್ತೀನಿ? ಇಲ್ಲ, ಟಿಕೆಟ್ ತಪ್ಪಿಸ ನಾಯಕ ತಮಗೆ ಗೊತ್ತಿದೆ, ಹಿರಿಯ ನಾಯಕರು ತಮಗೆ ಹಿರಿಯ ನಾಯಕರು ತಮಗೆ ಗೊತ್ತಿದೆ ಪಕ್ಷದಲ್ಲಿ ಯಾರು ಹಿರಿಯ ನಾಯಕರು ಅವ್ರು ತಪ್ಪಿಸಿದ್ದಾರೆ. ಸಿಎಲ್ಪಿ ಲೀಡರ್ ನಮ್ಮ ಜೊತೆಲಿ ಇದ್ದಾರೆ, ಯಾರೋ ಒಬ್ರು ನೀವೇ ತಿಳ್ಕೊಳ್ಳಿ. ನಾ ಯಾರು ಆ ದೇವರೊಬ್ಬನವನ್ನ ಲೆಕ್ಕ ಬರೆಯೋನು, ಆ ಲೆಕ್ಕ ಏನಂತ ಬರೀತಾನೆ, ಯಾರು ನಮ್ಗೆ ಅನ್ಯಾಯ ಮಾಡಿದ್ರೆ ದೇವರ ಶಿಕ್ಷೆ ಕೊಡಲ್ಲ. ಈಗ ಪಕ್ಷದ ಸಂಬಂಧ ನೀವು ಕಳ್ಕೊಂಡಾಯ್ತು, ಅದು ಶಾಸಕ ಸ್ಥಾನ ರಾಜೀನಾಮೆ ಕೊಟ್ಟಾಯ್ತು, ಈಗ ಇಂಡಿಪೆಂಡೆಂಟ್ ಆಗಿ ಬಂಡಾಯ ಸ್ಪರ್ಧೆನು ಮಾಡ್ತಾ ಇದ್ದೀರಾ, ಇನ್ನೂ ಯಾಕೆ ಕಡ್ಕೊ ಅಂತಲ್ಲ ದೂರು ಕೊಟ್ಟಿದ್ದೀರಾ? 2-3 ಸರಿ ದೂರು ಕೊಟ್ಟು ಬಂದಿದ್ದೀರಾ, ಹೈಕಮಾಂಡ್ ವರ್ಗೂ ಹೋಗಿ ಬಂದಿದ್ದೀರಾ, ಇನ್ನೂ ಅವ್ರ ಹೆಸರಿಡಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ಅಲ್ಲ, ಹೆಸರಿಡಕ್ಕಂತಲ್ಲ ನಾನು ಹೇಳ್ತಾ ಇರೋದು, ಅವ್ರಿಗೆ ಗೊತ್ತಾಗಬೇಕು ಅವ್ರದ್ದು ಮಾಡಿದ ನೋವು ತಪ್ಪು ನಾನು ಮಾಡೀನಿ ಅಂತ ಅವ್ರಿಗೆ ಮನಸ್ಸು ಬರಬೇಕು. ಅದು ಇಲ್ಲ, ಇನ್ನೂ ಪಶ್ಚಾತ್ತಾಪ ಆಗುತ್ತೆ ಇದೆ ಅಂತ ಅನ್ಸುತ್ತಾ ಸರ್? ನನಗೇನು ನಂಬಿಕೆ ಇಲ್ಲಪ್ಪ. ಆರೋಪಿ ಪರವಾಗಿ ಮಾತಾಡಿದ್ರು ಡಿ ಕೆ ಶಿವರೇ, ಅದೆಲ್ಲ ಆಗುತ್ತೆ ಬಿಡ್ರಿ ರಾಜಕೀಯ, ಈ ರೀತಿ ಮಾತನಾಡಿದ್ರು, ಈಗಲೂ ಕೂಡ ನಿಮ್ಮನ್ನ ಕೈ ಬಿಟ್ಟಿದ್ದಾರೆ, ಈಗಲೂ ಕೂಡ ನೋವು ಆಗ್ತಿಲ್ಲ ಅಂತ ಏನ್? ಈಗ ನೋಡಿ, ಪಕ್ಷದಲ್ಲಿ 1020 ನಾವು ತಡ್ಕೊಂಡೋದ್ರೆ ಅವ್ರು ನಮ್ಗೆ ಸ್ಪಂದಿಸಿಲ್ಲ. ಅವ್ರು ನಮ್ಗೇನು ಅಟ್ಲೀಸ್ಟ್ ಒಂದು ಕಟ್ಟೆ ಸಿಗೋಣ, ಒಂದು ಫೋನ್ ಮಾಡಿ ಕೇಳ್ಬೋದಾಯ್ತು, ಒಂದು ಫೋನು ಮಾಡಿಲ್ಲ. ಯಾರೇ ಆಗಲಿ ಪಕ್ಷದ ಹಿರಿಯ ನಾಯಕರು ಮಾಡಬೇಕಾಯ್ತು. ಬಟ್ ನಾನು ಇನ್ನೂ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಣ್ಣ, ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿಲ್ಲ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಣ್ಣ. ಶಾಸಕ